ನಮಗೆ ಎಲ್ಲಿ ಪಕ್ಷದ ಸಂಘಟನೆ ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು ಅಂತ ಸಂದರ್ಭದಲ್ಲಿ ಎಸ್ ನಮ್ಮ ಕುಟುಂಬದಲ್ಲಿ ತಲೆ ಕೊಟ್ಟಿದ್ದೇವೆ ಚುನಾವಣೆ ಸೋಲು ಗೆಲುವು ಏನಾಗಬಹುದು ಅಂತಕ್ಕಂಥ ಆತಂಕ ಅನುಮಾನಕ್ಕೆ ಎಡೆ ಮಾಡಿಕೊಡದೆ ಕಾರ್ಯಕರ್ತರ ಸಂಘಟನೆ ಮೇಲೆ ಎಫೆಕ್ಟ್ ಆಗಬಾರದು ಅಂತೇಳಿ ತಲೆ ಕೊಟ್ಟಿದ್ದೀನಿ ಹಲವಾರು ಬಾರಿ ಇದು ಹೇಳಿದ್ದೀನಿ ಆದರೆ ಈ ಬಾರಿ ನಾನು ಈಗಾಗಲೇ ಹಲವಾರು ಬಾರಿ ನಾನು ಹೇಳಿದ್ದೇನೆ ಪಕ್ಷದ ಕಾರ್ಯಕರ್ತರ ಶಕ್ತಿ ಇದೆ ಅಲ್ಲಿ ಚುನಾವಣೆ ಎದುರಿಸ್ತಕ್ಕಂಥ ಶಕ್ತಿ ಅಲ್ಲಿಯ ಬಿ ಜೆ ಪಿ ಅಭ್ಯರ್ಥಿ ಏನೇ ಹೇಳಿ ರೇವಣ್ಣ ಅವ್ರನ್ನಿರಲಿ ರೇವಣ್ಣ ಅವ್ರನ್ನ 50,000 ಸೋಲಿಸ್ತೀನಿ ಇದನ್ನೆಲ್ಲ ನಾನು 2 ವರ್ಷದ ಹಿಂದೆಯೇ ಹೇಳಿದ್ದೇನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಚುನಾವಣೆಗೆ ನಿಲ್ಲಿಸಿ ಹಾಸನದಲ್ಲಿ ಬಿ ಜೆ ಪಿ ಅಭ್ಯರ್ಥಿನ ಸೋಲಿಸ್ತೀವಿ ಅಂತಕ್ಕಂಥದ್ದನ್ನು ಇವತ್ತು ಅದಕ್ಕೆ ನಾನು ಸ್ಟ್ಯಾಂಡ್ ಬದ್ದನಾಗಿದ್ದೇನೆ ನಾಳೆಯ ದಿನ ಪಕ್ಷದ ಪ್ರಮುಖ ನಾಯಕರುಗಳ ಸಭೆ ಕರೆದಿದ್ದೇನೆ ಬೆಂಗಳೂರಿನಲ್ಲಿ ನಾಳೆ ಸಾಯಂಕಾಲ ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರುಗಳು ಅಧ್ಯಕ್ಷರು ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕ್ಯಾಂಡಲ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನಗರಸಭಾ ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರುಗಳು ಈಗ ಪ್ರಮುಖವಾದಂಥ ಒಂದು 300 ಪಕ್ಷದ ಕಾರ್ಯಕರ್ತರುಗಳ ಸಭೆ ಕರೆದಿದ್ದೇನೆ ಮುಕ್ತವಾಗಿ ಚರ್ಚೆ ಮಾಡ್ತೇನೆ ಯಾಕೆಂದರೆ ಅಲ್ಲಿ ಸ್ವಲ್ಪ ಗೊತ್ತಿದೆ ನನಗೆ ಕೆಲವರು ಓಪನ್ ಆಗಿ ಮಾತಾಡಲಿಕ್ಕೆ ಭಯ ಬೀಳ್ತಾರೆ ಅದು ಗೊತ್ತು ನನಗೆ ಓಪನ್ ಆಗಿ ಅವರ ಇರತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಭಯ ಬೀಳ್ತಕ್ಕಂಥದ್ದು ಗೊತ್ತಿದೆ ಆದರೆ ನಾನು ಆ ಕಾರ್ಯಕರ್ತರುಗಳು ನಾಳೆ ಹೇಳ್ತಕ್ಕಂಥದ್ದು ಇಷ್ಟೇ ಇವತ್ತು ನನ್ನ ಪಕ್ಷ ಮುಖ್ಯ ನೀವು ಬೆಳೆಸಿರೋ ಪಕ್ಷ ಮುಖ್ಯ ಇಲ್ಲಿ ದೇವೇಗೌಡರ ಆಸೆ ಇವತ್ತು ರೈತರ ಬದುಕನ್ನು ಸರಿಪಡಿಸಬೇಕು ಅಂತ ಹೇಳಿ ಅವರ 60 ವರ್ಷದ ಜೀವನ ಏನು ಮುಡಿಪಿಟ್ಟಿದ್ದರು ಆ ರೀತಿ ಅವರ ಒಂದು ಆಸೆ ನೆರವೇರಿಸ್ತಕ್ಕಂಥದ್ದಕ್ಕೆ ನಾಡಿನ ಜನತೆ ಇವತ್ತು ಸ್ವತಂತ್ರವಾದ ಸರ್ಕಾರ ಕೊಡಬೇಕು ಜೆ ಡಿ ಎಸ್ಗೆ ಅಂತಕ್ಕಂಥ ಭಾವನೆಯಲ್ಲಿದ್ದಾನೆ ನಾನು ಹಾಸನದಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಆ ಒಂದು ದೇವೇಗೌಡರ ಆಸೆ ಕಮರಿ ಹೋಗಬಾರದು ಅವರ ಕೊನೆಗಾಲದಲ್ಲಿ ನನ್ನ ಪಕ್ಷ ಮತ್ತೆ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂತು ಅಂತಕ್ಕಂಥ ಒಂದು ದಿನ ನೋಡಬೇಕು ಅಂತಕ್ಕಂಥದ್ದು ದೇವೇಗೌಡರ ಆಸೆ ಇದೆ ಅದು ಅಧಿಕಾರ ಬೇಕು ಅಂತಿರೋದು ದೇವೇಗೌಡರು ನಮ್ಮ ಕುಟುಂಬಕ್ಕಲ್ಲ ನಮ್ಮ ಸ್ವಾರ್ಥಕ್ಕಲ್ಲ ರಾಜ್ಯದ ಪರಿಸ್ಥಿತಿಗಳೇನಾಗಿದೆ ಇವತ್ತು ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಜನತಾದಳಕ್ಕೆ ಸಾಧ್ಯ ಇನ್ಯಾವ ಪಕ್ಷಕ್ಕೂ ಸಾಧ್ಯ ಇಲ್ಲ ಇವರೇನೇ ಹೇಳಿದ್ರು ಅದು ನನ್ನ ಮುಂದಿರತಕ್ಕಂಥ ಸವಾಲು ಅದರಿಂದ ಯಾವುದೇ ರೀತಿಯಲ್ಲಿ ಆಸನದ ಬಗ್ಗೆ ನೀವೆಲ್ಲ ಏನು ಕುತೂಹಲದಲ್ಲಿದ್ದೀರಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ನಾಡಿನ ಜನತೆಯಲ್ಲಿ ಈ ಒಂದು ಪಕ್ಷದ ಬಗ್ಗೆ ನಾನು ಕುಟುಂಬದ ಬಗ್ಗೆ ಹೇಳಲ್ಲ ಈ ಪಕ್ಷದ ಬಗ್ಗೆ ಇವತ್ತೇನೊಂದು ಅಭಿಮಾನ ಮೂಡಿದೆ ಆ ಅಭಿಮಾನಕ್ಕೆ ಚ್ಯುತಿ ಬರದೇ ಇರತಕ್ಕಂಥ ರೀತಿಯ ತೀರ್ಮಾನ ನಾಳೆ ಆ ಕಾರ್ಯಕರ್ತನೇನು ಕರೆದಿದ್ದೇನೆ ಅವರಿಗೆಲ್ಲರಿಗೂ ಇವತ್ತು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೇನೆ ನಾಳೆ ಸಭೆಯಲ್ಲೂ ಹೇಳ್ತೀನಿ ಮುಕ್ತವಾಗಿ ಅಲ್ಲಿರ್ತಕ್ಕಂಥ ವಾಸ್ತವಾಂಶ ಚರ್ಚೆ ಮಾಡಬೇಕು ಸಭೆಯಲ್ಲಿ ಅಂತಕ್ಕಂಥದ್ದಕ್ಕೆ ಮುಕ್ತವಾದ ಅವಕಾಶ ಕೊಡ್ತಾ ಇದ್ದೇನೆ ನಾನು ರೇವಣ್ಣ ಅವ್ರನ್ನೂ ಕರೀತಾ ಇಲ್ಲ ಸಭೆಗೆ ಇನ್ನೊಂದು ಸ್ವರೂಪ ಅಂತಕ್ಕಂಥ ಅಭ್ಯರ್ಥಿ ಏನಿದ್ರೆ ಅವ್ರನ್ನೂ ಕರೀತಿಲ್ಲ ಸಮಾನ ಮನಸ್ಕರು ಯಾರಿದ್ದಾರೆ ಅವ್ರಿಗೆ ಇನ್ವಿಟೇಷನ್ ನಾನೇ ಕೊಟ್ಟಿದ್ದೇನೆ ಬರಬೇಕು ಅಂತೇಳಿ ನಾಳೆ ದಿನ ಅಂತಿಮವಾಗಿ ಕಾರ್ಯಕರ್ತರ ಅಭಿಪ್ರಾಯ ಪಡೆದು ತೀರ್ಮಾನ ಮಾಡ್ತೀನಿ ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕ್ಯಾಂಡಲ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ